ಇಲ್ಲಿ ಸುರೇಶ್ ಬುಲ ಅದ ಓಕೆ ಯಾಕೆ ಅವರೇ ಗೆಲ್ತಾರೆ ಅಂತ ಅನ್ಸುತ್ತೆ ಹಿಂಗೆ ಚಳಿ ಕಾಲ ಹತ್ರ ನಮಗೆಲ್ಲ ನಮ್ಮ ಊರಿಗೆಲ್ಲ ಬರ್ತಾರೆ ಕೃಷ್ರು ಮಾಡೋರ ಮೇಲೆ ಅವರು ಪರಿಚಯ ಇದೆ ಅವ್ರನ್ನೆಲ್ಲ ನಾವು ಅದು ನೋಡಿದೀರಾ ಡಿಕೆ ಸುರೇಶ್ ಅವ್ರ ನಾ ಬಂದಿದ್ರ ಅವರಿಗೆಲ್ಲ ಅವ್ರ ಅಣ್ಣನೂ ತಮ್ಮನ ಇಬ್ರು ನೋಡಿ ಡಿ ಕೆ ಅವರು ಬಂದಿದ್ರು ಅವ್ರನ್ನ ಗೆಲಸ್ತೀರಾ ಹಾಗಾದ್ರೆ ಅವ್ರನ್ನ ಬಟ್ ಈ ಬಾರಿ ಬೀಜ ಜನ ಹೆಂಗೆ ಮಾಡ್ತದೆ ನಿಮ್ಮ ಎಷ್ಟು ಮನೆಗಳಿದೆ ಈ ಹಳ್ಳಿಲಿ ಇಲ್ಲೊಂದು 100 ಮನೆಗಳು 150 ಮನೆಗಳು ಎಷ್ಟು ಜನ ಮತದಾರರು ಇದ್ದಾರೆ ಇಷ್ಟೇನಾದ ಗೊತ್ತಿಲ್ಲ ವೋಟರ್ಸ್ ವೋಟರ್ಸ್ ಎಷ್ಟು ಜನ ಇದ್ದಾರೆ ವೋಟ್ ಮಾಡೋರು ಅವರೇ ಯಾವ ಪಕ್ಷದ ಪರವಾಗಿದ್ದಾರೆ ಎಲ್ರು ಕಾಂಗ್ರೆಸ್ ಪರವಾಗಿ ಇದ್ದారా ಬಿಜೆಪಿ ಪರವಾಗಿ ಇದ್ದಾರೆ ಆ ಕಡೆ ಕೂವರಿಗೆ ಈ ಕಡೆ ಕೂವರಿಗೆ ಎಲ್ಲ ಊರು ಊರ್ತಾ ಯಾರು ಯಾರು ಅಮ್ಮ ಏನ್ ಹೆಸರು ನಿಮ್ದು ಕೆಚರಲ್ಲಿ ಇರೋ ಕಂಬ ಯಾವ ಕಡೆ ವಾಳ್ತದೋ ನಾವ್ ಹಾಕ್ತಿವಿ ಅಂತಾರೆ ಇನ್ನೊಬ್ರು ಡಿ ಕೆ ಸುರೇಶ್ ಅವ್ರ್ ಗೆಲ್ಬಹೋದನ್ಸತ್ತ ಅಥವಾ ಬಿಜೆಪಿಯ ಮಂಜುನಾಥ್ ಅವ್ರ್ ಗೆಲ್ಬಹೋದ ಮಂಜುನಾಥ್ ಗೆಲ್ತಾರೋ ಅವರೇ ಗೆಲ್ತಾರೋ ಹೇಳೋದು ಹೇಳ್ತೀವಿ ಕಾಂಗ್ರೆಸ್ ಅವ್ರ್ ಗೆಲ್ಬಹೋದ ಬಿಜೆಪಿನ ಹೇಳ್ತೀವಿ ಒಂದೂರಲ್ಲಿ ಹಿಂಗೆ ಈಗ ನಮ್ಮ ಮನೇಲಿ ಹಂಗಂತೀವಿ ಇನ್ನೊಂದ್ ಮನೆಯಲ್ಲಿ ಇನ್ನೊಂದ್ ತರ ಮಾತಾಡ್ತಾರೆ ಜನ ಇಲ್ಲ ಈಗ ಅವ್ರಗ್ ಹಾಕ್ತಿವಿ ಅಂತಾರೆ ಇನ್ನೊಬ್ರು ಅವನ್ಗೆ ಏನ್ ಹಾಕೋದು ಇನ್ನೊಬ್ ಹಾಕ್ತಿವಿ ಅಂತಾರೆ ನೋಡಿ ನಿಮ್ಗೆ ಯಾವ್ದು ಬಂದ್ರೆ ಬೆಸ್ಟ್ ಕಾಂಗ್ರೆಸ್ ಬಂದ್ರೆ ಬೆಸ್ಟ್ ಬಿಜೆಪಿನ ಕಾಂಗ್ರೆಸ್ ಬತ್ತು ಕಾಂಗ್ರೆಸ್ ಬಂದ್ರು ಒಳ್ಳೇದೇ ಅದ್ ಬಂದ್ರು ಒಳ್ಳೇದೇ ಯಾವ್ದು ಬಂದ್ರು ನಾವೇನ್ ಮಾಡಕ್ ಅವರು ಉಚಿತ ಗ್ಯಾರಂಟಿ ಫ್ರೀ ಕೊಡ್ತಿದ್ದಾರೆ ಅದೆಲ್ಲ ತಮಗೆ ಸಿಕ್ತಿದ್ಯಾ ಹೇಗೆ ಕೊಡ್ತಾವ್ರಿ ಎರಡ್ ಸಾವಿರ ರೂಪಾಯಿ ಬರತಾ ಎಸೆ ಗೊತ್ತಾಯ್ಲ ನಮ್ಗೆ ಸಮಸ್ಯೆ ಆಗಿದ್ಯಾ ಎಂತ ಸಮಸ್ಯೆ ಆಗೋದು ಗೊತ್ತಿಲ್ಲ ಎರಡು ಸಾರಿ ಮಾತ್ರ ಗೊತ್ತು ಎಕ್ಕಿ ಕಾಸು ಬರೋಲ್ಲ ಈ ಎರಡ್ ಸಾವಿರದ ಬರ್ತತಿ

ಎಲ್ಲೂ ಹೋಗಲ್ಲ ಹೋದ್ರೆ ಮಗಳ ಮನೆಗ್ ಹೋಗ್ತಿವಿ ನಮ್ಮ ಮನೆ ಅವ್ರಿಗೆ ಹೋಗಿದ್ ಬರ್ತೀವಿ ಅಷ್ಟೇ ಎಲ್ಲಿ ಹೋಗಲ್ಲ ನೀವೆಲ್ಲ ಜೊತೆಗೆ ಹೋಗಿದ್ರ ಹೆಂಗೆ ಬಸ್ ಹೋಗಿದ್ರು

ಬೈದೆ ಅಂತ ಮಾಡ್ತಾರೆ ನಾವೆಲ್ಲೂ ಹೋಗಲ್ಲ ನಮ್ಮ ಮನೇಲಿ ಬೈಯ್ಯಲ್ರು ನೋಡ ಹಂಗೆ ಫ್ರೀ ಅಂತ ಎಲ್ಲೂ ತಿರುಗಬಾರ್ದು ಅವಶ್ಯಕತೆ ಇದ್ದಾಗ ಹೋಗ್ಬೇಕಂತ ಮನೆಯಲ್ಲಿ ಇರ್ಬೇಕು ದೇವ್ರಿಗೆ ಅಂದ ತಕ್ಷಣ ಬಿಡ್ರಿ ಫ್ರೀ ಬಸ್ ಸಿಕ್ಕದೆ ಅಂತ ಗಂಡ ಬೈದೇ ಬೈದೆ ಹೋಯ್ತೀನಿ ಅಷ್ಟೇ ಮಗಳ ಮನೆಗೆ ಒಯ್ತೀನಿ ಬರ್ತೀನಿ ಅಷ್ಟೇ ಅಷ್ಟೇ ಯಜಮಾನ್ರ ಯಾರ್ ಗೆಲ್ಬಹುದು ಅನ್ಸುತ್ತೆ

ಅವರು ಬಂದಿಲ್ಲ ಇವರು ಬಂದಿಲ್ಲ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಗೆಲ್ತಾರೆ ಅಂತ ಹೇಳಿದ್ರೆ ಡಿ ಕೆ ಸುರೇಶ್ ಅವ್ರು ಯಾಕೆ ಸೋಲ್ತಾರೆ ಹಾಗಾದ್ರೆ ಯಾಕೆ ಕೆಲಸ ಮಾಡಿಲ್ವಾನು ಹಾ ಊರಲ್ಲಿ ಏನ್ ಕೆಲಸನು ಮಾಡಲಿಲ್ಲ ಹ್ಮ್ ಏನ್ ಇಂಥದ್ದು ಮಾಡಿಸಿದೆ ಅಂತ ಯಾವ್ದು ಇಲ್ಲ ಓಕೆ ಹೊಸ ಮುಖ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರಿಗೆ ಮನ್ನಣೆ ಹಾಕ್ತೀರಾ ಅವ್ರಿಗೆ ಹಾಕೋದು

ಅವ್ರಿಗೆಲ್ಲ ಬಸ್ ಚಾರ್ಜ್ ಇಲ್ಲ ಎಲ್ಲಿ ಎಲ್ಲೇ ಹೋಗ್ ಬಂದ್ರಕ ಮನೇಲಿ ಕಾಸ್ ಕೇಳಂಗಿಲ್ಲ ಆಮೇಲೆ ಗಂಡ ಮಕ್ಕಳಿಗೆ ಅಡುಗೆ ಮಾಡಿಕ್ಕಂಗಿಲ್ಲ ಅವ್ರು ಹೋದಂಗೆ ಹೋದಾಗ ಆಮೇಲೆ ಕಾಸಿ ಇಲ್ಲದೆ ಆ ಒಂಟೋಗಬೋದಲ್ಲ ಕಾಸು ಕಾಸಿಗೆ ಹೊಂಟೋಗ್ಬೋದು ಮೂರು ದಿನಕ್ಕೆ ಬೇಕಾದ್ರೆ ಬರ್ಬೋದು ಸಂಜೆ ಹೊತ್ತು ಬಂದು ಅಡುಗೆ ಮಾಡೋದು ಮಾಡ್ಬೋದು ಮಾಡಿದ್ರೆ ಹೋಟ್ಲಲ್ಲಿ ಕಟ್ಸ್ಕೊಬಂದು ತಿನ್ಕೊಂಡು ಮನಿಕೋಬೋದು ಗಣಸಿನ ಪಡೋಕ್ಕೆ ಗಣಸಂದೇ ಒಲ್ತಾ ಬಂದು ಕಷ್ಟಪಡ್ಬಿಟ್ಟು ಬಂದೋನು ಅವ್ನು ಹೊಟ್ಟೆಸ್ಕೊಂಡು ಹಂಗೆ ಮನಿಕೋಬೇಕು ಅದೊಂದು ಅನುಕೂಲ ಚೆನ್ನಾಗಿ ಮಾಡೋರು ಕಾಂಗ್ರೆಸ್ನವ್ರು ಹೆಂಗ ಸ್ವಂತ ಅಥವಾ ಏನು ಸರ್ ಅವ್ನ ಗಂಡಾಳ ಹಂಗೆ ಎಸ್ಕೊಂಡು ಮನಿಕೋಬೋದು ಅವ್ರ ಅಲ್ಲೇ ಬಂದಿರ್ತಾರೆ ಹೋಟ್ಲಲ್ಲಿ ಅಚ್ಚುಕಟ್ಟಾಗೆ ತಿರ್ಗಿ ಅವ್ರನ್ನೇನು ಊಟ ಅಡುಗೆ ಅಂತ ಕೇಳಕ್ಕೋ ಅಯ್ಯೋ ನಾನು ಹತ್ತರಿಂದ ಸಾಕೆ ಮಾಡೋಲ್ಲ ಅಂತಾರೆ ಇದನ್ನ ಅನುಕೂಲ ಚೆನ್ನಾಗಿ ಮಾಡಿ ಮಾಡೋರು ಕಾಂಗ್ರೆಸ್ ಅದರ ದೇಶದಿಂದ ಓಟ್ ಕಾಂಗ್ರೆಸ್ ಹಾಕ್ತಾರೆ ತಾವು ಹಾಗೆ ಮಲ್ಕೊಂಡಿದೀರಾ ಸರ್ ನಾವು ಸುಮಾರು ದಿನ ಮುನಿಕೊಂಡಿದೀವಿ ಹೌದು ಅವ್ರ ನಡಿಗೆ ಮಾಡುವಂತ ಕೇಳಂಗೇ ಇಲ್ಲ ವಾತರಿಂದ ಸಾಕಾಗಿರೋದೇ ಸಾಕು ತಿರ್ಗಿರೋದು ಏನೋ ತಂದಿ ಹೋಟೆಲ್ ಒಂಚೂರು ತಿನ್ಕೊಂಡು ಮನಿಕು ಅಂತಾರೆ ಅಷ್ಟೇ ಆ ಅನುಕೂಲ ದೇಶದಿಂದ ಎಣ್ಣೆಲ್ಲ ಕಾಂಗ್ರೆಸ್ ಹಾಂ ಸರ್ ತಮ್ಮ ಹೆಸರು ರಾಜು ಅಂತ ಮೇಡಮ್ ಯಾರ ಎಂ ಪಿ ಆಗ್ಬೋದು ಡಿ ಕೆ ಸುರೇಶ್ ವರ್ಸಸ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಡಿಕೆ ಸುರೇಶ್ ಅವರೇ ಆಗೋದು ಯಾಕೆ ಡಿಕೆ ಸುರೇಶ್ ಅವರೇ ಆಗ್ತಾರೆ ಎಲ್ಲ ಅಭಿವೃದ್ಧಿ ಚೆನ್ನಾಗ್ ಆಗ್ತಾ ಇದೆ ಎಲ್ಲಾ ಕಡೆನೂ ಚೆನ್ನಾಗಿ ಅವ್ರು ಎಲ್ಲಾ ಕಡೆ ಇದ್ ಮಾಡ್ತಾ ಇದಾರೆ ಆಯ್ತಾರೆ ಈಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ಕೂಡ ಪ್ರಬಲವಾಗಿರುವಂತಹ ಸ್ಪರ್ಧೆ ಜೊತೆಗೆ ಒಂದ್ ಕಡೆ ಬಿಜೆಪಿ ಜೆಡಿಎಸ್ ಒಂದಾಗಿದೆ ಇದರಿಂದ ಕಾಂಗ್ರೆಸ್ ಗೆ ಹಿನ್ನಡೆ ಆಗಲ್ವಾ ಮೇಡಮ್ ಇವ್ ಜೆಡಿಎಸ್ ಅವ್ರು ಏನಂದ್ರೆ ಆ ಕಡೆ ಅತ್ತೆ ಆರ್ ಕಾಸು ಕೊಟ್ರೆ ಅತ್ತೆ ಕಡೆ ಮೂರ್ ಕಾಸು ಕೊಟ್ರೆ ಸೊಸೆ ಕಡೆ ಏನು ಅವರು ಅವ್ರು ಏನಂದ್ರೆ ಯಾಕಡೆ ಬಂದು ಜಾಸ್ತಿ ಇರುತ್ತೆ ಬಂದು ಜಂಪ್ ಆಗ್ಬಿಡ್ತಾರೆ ಅವ್ರಿಗೆ ಏನಂದ್ರೆ ರಾಜಕೀಯದಲ್ಲಿ ಅವ್ರಿಗೆ ಏನಂದ್ರೆ ಮುಖ್ಯಮಂತ್ರಿ ಆಗೋ ಸ್ಥಾನ ಆತರ ಅಂದ್ರೆ ಆತರ ಇದಿದೆ ಅವ್ರಿಗೆ ಬಟ್ ಅವ್ರು ಅಂಡ್ರೆಡ್ ಪರ್ಸೆಂಟ್ ಯಾಕಡೆ ಹೋದ್ರು ಅಷ್ಟೇನೆ ಅವ್ರು ಹೋಗೋ ಕಡೆ ಅಂತ ನನ್ನ ಅನಿಸಿಕೆ ಅಂದ್ರೆ ಜೆಡಿಎಸ್ ಅವ್ರಿಗೆ ಅಧಿಕಾರ ಬೇಕು ಅಂತ ಹೇಳ್ತಿದಾರೆ ಹೌದೌದು ಅವ್ರ ಅಧಿಕಾರಕ್ಕೋಸ್ಕರ ಹೋಯ್ತಾರೆ ಅಷ್ಟೇ ಅವರು ನಮ್ಮ ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅನ್ನೋದಕ್ಕೆ ಅವ್ರ ಅಭಿಪ್ರಾಯ ಇಲ್ಲ ಮೇಡಮ್ ಅಂತ ಹೇಳಿದ್ರಿ ಏಳ್ಗೆ ಆಗಲ್ಲ ಅಂತ ಯಾವ ತರಕ್ಕೆ ತರಕ್ಕಿದು ಮೇಡಮ್ ಏಳ್ಗೆ ಆಗಲ್ಲ ಅಂದ್ರೆ ಮೇಡಂ ಇವಾಗ ಯಾವ ಕಡೆ ಜನಕ್ಕೆ ಒಳ್ಳೇದು ಆಗುತ್ತೆ ಅಲ್ಲಿ ಇರ್ಬೇಕು ಅವ್ರು ಅವ್ರು ಆತರ ಅಲ್ಲ ಎಲ್ಲಿ ಅವ್ರಿಗೆ ಅಧಿಕಾರ ಎಲ್ಲಿ ಬೇಕೋ ಅಧಿಕಾರ ಎಲ್ಲಿದೆ ಅಲ್ಲಿ ಹೋಯ್ತಾರೆ ಅಷ್ಟೇ ಅವರು ಬಟ್ ಈ ಬಾರಿ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸಲೇಬೇಕು ಅನ್ನೋಂತ ಲೆಕ್ಕಾಚಾರ ಬಿಜೆಪಿ ಜೆಡಿಎಸ್ ಡಿ ಅಲ್ಲಿ ಇದೆ ಸಿಕ್ಕಾಪಟ್ಟೆ ಪ್ಲಾನ್ ಮಾಡ್ಕೊಳ್ತಿದ್ದಾರೆ ರಣತಂತ್ರಗಳನ್ನ ಹೂಡ್ತಾ ಇದಾರೆ ಮೇಡಂ ಏನೇ ಆಗ್ಲಿ ಕಾಂಗ್ರೆಸ್ ಮಾತ್ರ ಯಾವುದೇ ಕಾರಣಕ್ಕೂ ಈ ಇದರಲ್ಲಿ ಸೋಲಲ್ಲ ಮೇಡಮ್ ಹಂಡ್ರೆಡ್ ಇದೆ ಹಳ್ಳಿನ ಎಲ್ಲಿ ಸರ್ ಮೇಡಮ್ ಇಲ್ಲೇ ಪಕ್ಕದಳ್ಳಿ ಯಾವ ಹಳ್ಳಿ ಮೇಡಮ್ ಇಲ್ಲೇ ಕನಕಪುರನೇ ನಮ್ಮದು ಅಂದಾವೆ ನಾವು ಇಲ್ಲೇ ಡೈಲಿ ಓಡಾಡೋದು ಒಟ್ಟು ನಮ್ಮ ಕ್ಷೇತ್ರವೇ ಅಲ್ವಾ ಮೇಡಮ್ ಇದೆಲ್ಲ ಏನು ಹೇಳ್ತಾರೆ ಸರ್ ಜನ ಇಲ್ಲ ಹಳ್ಳಿಲೆಲ್ಲ ಜನ ಏನು ಹೇಳ್ತಾರೆ ಮೇಡಮ್ ಸಿಟಿಲಿ ಏನು ಬೇಕಾದ್ರೆ ಹೇಳ್ಬೋದು ನಮ್ಮ ಹಳ್ಳಿ ಕಡೆ ಏನೇ ಇದ್ರೂ ಕಾಂಗ್ರೆಸೆ ಪಕ್ಕ ಓಕೆ ಏನು ಕೆಲಸ ಮಾಡ್ಸಿದ್ದಾರೆ ಡಿ ಕೆ ಸುರೇಶ್ ಅಲ್ಲ ಪ್ರತಿಯೊಂದು ಮಾಡ್ತಾ ಮಾಡ್ತಾಯಿದ್ದಾರೆ ಮೇಡಮ್ ಚೆನ್ನಾಗಿ ಕೆಲಸ ಮಾಡಿಕೊಡ್ತಾ ಇದ್ದಾರೆ ಎಲ್ಲ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಮೇಡಮ್ ಕಾಂಗ್ರೆಸ್ ಅವ್ರು ಓಕೆ ಸರ್ ತ್ಯಾಂಕ್ ಯು ಸರ್ ತಮ್ಮ ಹೆಸರು ನಮ್ಮ ಹೆಸ್ರು ಗಿರೀಶ್ ಅಂತ ಮೇಡಮ್ ಯಾರು ಹೆಂಪಿ ಆಗ್ಬೋದು ಸರ್ ಡಿ ಕೆ ಡಿ ಕೆ ಸುರೇಶ್ ಯಾಕೆ ಡಿ ಕೆ ಸುರೇಶ್ ಅವ್ರೇ ಆಗ್ತಾರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರು ಯಾಕೆ ಬೇಡ ಮೇಡಮ್ ಡಾಕ್ಟರ್ ಬಂದು ಡಾಕ್ಟರ್ ಕೆಲಸ ಮಾಡಿದ್ರೆ ಒಳ್ಳೇದು ಇವರು ರಾಜಕೀಯದವರು ರಾಜಕೀಯ ಕೆಲಸ ಮಾಡಿದ್ರೆ ಒಳ್ಳೇದು ಇವಾಗ ನ್ಯೂ ಪ್ರೆಸ್ ನ್ಯೂ ಪ್ರೆಸ್ ಅವರು ಹೋಗ್ಬಿಟ್ಟು ವ್ಯವಸಾಯ ಮಾಡಿ ಅಂದ್ರೆ ಮಾಡ್ತೀರಾ ಇಲ್ಲ ತಾನೆ ಅವ್ರ ಕೆಲಸ ಅವ್ರು ಮಾಡೋದು ಒಳ್ಳೇದು ಇವ್ರ ಕೆಲಸ ಇವ್ರು ಮಾಡೋದು ಈಗ ನೀವು ಡಾಕ್ಟ್ರು ಅಂತ ಹೇಳ್ತಿದ್ದೀರಾ ನಿವೃತ್ತರಾಗಿದ್ದಾರೆ ನಿರ್ದೇಶಕರಾಗಿ ಸೊ ಹಾಗೆ ನೆಕ್ಸ್ಟ್ ಸೆಕೆಂಡ್ ಇನ್ನಿಂಗ್ಸ್ ಅಂತ ರಾಜಕೀಯ ಅಂತ ಅದು ಆಗಕ್ಕಾಗಲ್ಲ ಮೇಡಮ್ ಯಾಕಂದರೆ ಅವರು ಅದರಲ್ಲಿ ಪಳಗಿದ್ದಾರೆ ಆದರೂ ಒಳ್ಳೆಯದು ಇವರು ರಾಜಕೀಯದಲ್ಲಿ ಪಳಗಿದ್ದಾರೆ ಇವ್ರಿಗೆ ಇದು ಒಳ್ಳೆಯದು ಯಾಕಂದರೆ ಇವಾಗ ಬಿ ಜೆ ಪಿ ಬಂದರೆ ನಮಗೆ ಲಾ ತುಂಬ ಕೆಟ್ಟದ ಮೇಡಮ್ ಯಾಕಂದರೆ ರೈತರಿಗೆ ಒಳ್ಳೇದು ಮಾಡಲ್ಲ ಅವರು ಬರೀ ಅದು ಲಾಸ್ಟ್ ಟೈಮ್ ಗೆದ್ದರು ಒಂದು ಐವತ್ತು ಜನ ಯೋಧನ ಸಾಯಿಸಿಬಿಟ್ಟು ಗೆ ಗೆದ್ದೋದ್ರು ಯೋಧರು ಯೋಧರು ಅಂತ ಈ ಸಲ ಗೆದ್ದವ್ರೆ ರಾಮ ರಾಮನ ಬಗ್ಗೆ ಹೇಳ್ಕೊಂಡು ಧರ್ಮದ ಬಗ್ಗೆ ಹೇಳ್ಕೊಂಡು ಗೆ ಗೆಲ್ತವ್ರೆ ಇನ್ನು ಈ ಸಲ ಗೆದ್ದೋದ್ರೆ ನೆಕ್ಸ್ಟ್ ನೆಕ್ಸ್ಟ್ ಸಲ ಬರ್ತಾರೆ ಎಲ್ಲ ಕೂಡ ಗೊತ್ತಿಲ್ಲ ಅವರು ಇವಾಗ ಎಕ್ಸಾಂಪಲ್ ಹೇಳ್ತೀನಿ ಒಬ್ಬ ಟೀಮ್ ಆರೋನು ದಿನಕ್ಕೆ ಹತ್ತು ರೂಪಾಯಿಗೆ ಟೀಮ್ ಮಾರ್ತಾನಂದ್ರೆ ಒಂದು ನೂರು ಕೋಟಿ ಮಾಡಬೇಕಂದ್ರೆ ಎಷ್ಟು ಟೀಮ್ ಆರ್ಬೇಕು ಮೇಡಮ್ ಅವರು ಬೇರೆ ಕಡೆ ಸಾಲ ಮಾಡಿಕೊಂಡು ಇವಾಗ ಎಕ್ಸಾಂಪಲ್ ಬೇರೆಯವರೇ ಸಾಲ ಮಾಡ್ಕೊಂಡು ಬಂದೇ ರಾಜಕೀಯದಲ್ಲಿ ಪಳಗಿದಾರದೆ ಹೈಕಮಾಂಡ್ ಅವರು ಬಟ್ ಅವರು ಸಾಲಾಗೆಲ್ಲ ಮಾಡ್ಕೊಂಡವ್ರೆ ಇವಾಗ ಸಾಲಗಳನ್ನೆಲ್ಲ ತೀರ್ಸ್ತವ್ರೆ ಫಸ್ಟು ನಾ ಟೂ ತೌಸಂಡ್ ತರ್ಟೀನು ಫೋರ್ಟೀನಲ್ಲಿ ಕಾಂಗ್ರೆಸ್ ಹತ್ತು ವರ್ಷದಲ್ಲಿ ಬಿ ಜೆ ಪಿ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂತ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಫಸ್ಟ್ ಆದರೆ ತರ್ಟೀನ್ ಫೋರ್ಟೀನಲ್ಲಿ ಒಬ್ಬ ಒಬ್ಬ ತಲೆ ಮೇಲೆ ಐವತ್ತ್ಮೂರು ಸಾವಿರ ಐವತ್ನಾಲ್ಕು ಸಾವಿರ ಸಾಲ ಇತ್ತು ಒಬ್ಬ ತಲೆ ಮೇಲೆ ಇವಾಗ ಒಂದೂವರೆ ಲಕ್ಷವರೆಗೂ ಆಗಿದೆ ಒಬ್ಬ ತಲೆ ಮೇಲೆ ಹಾಗಂದರೆ ಇವಾಗ ಅಭಿವೃದ್ಧಿ ಎಲ್ಲಾಗಿದೆ ಮೇಡಮ್ ಒಬ್ಬರ ಮೇಲೆ ಸಾಲ ತಿರ್ಸಿವಿ ಅಂತ ಬಂದಿರೋದು ಬಟ್ ಒಬ್ಬ ತಲೆ ಮೇಲೆ ಒಂದು ಲಕ್ಷ ಸಾಲ ಅಂದರೆ ಅವನು ಯಾವತ್ತಿಗೂ ತಿರ್ಸ್ಲೇಬೇಕಲ್ವಾ ಇದು ಒಳ್ಳೇದಲ್ಲ ಅನ್ಸುತ್ತ ಅಭಿವೃದ್ಧಿ ಆಗ್ತಾಯಿಲ್ಲ ಅಂತ ಹೇಳ್ತಿದಾರೆ ಆಗ್ತಿಲ್ಲ ಅಂತ ಡಿ ಕೆ ಸುರೇಶ್ ಅವರು ಎಷ್ಟು ಮತಗಳ ಅಂತರದಿಂದ ಗೆಲ್ಬಹುದು ಅನ್ಸುತ್ತೆ ಒಂದು ಐವತ್ತು ಸಾವಿರ ಅರವತ್ತು ಸಾವಿರ ಓಕೆ ಈಗ ಲಾಸ್ಟ್ ಟೈಮು ಒಂದೂವರೆ ಲಕ್ಷ ಒಂದು ಒಂದು ಮೂವತ್ತಕ್ಕೆ ಇವಾಗ ಎಕ್ಸಾಮ್ ಇವಾಗ ಕಾಂಗ್ರೆಸ್ ಇದು ಕಾಂಗ್ರೆಸ್ ಒಂದೇ ಸಪ್ರೇಟಾಗಿ ಹೋಗಿದೆ ಈ ಬಿ ಜೆ ಪಿ ಜೆ ಡಿ ಎಸ್ಸು ಮೈತ್ರಿ ಆಗಿರೋದ್ರಿಂದ ಒಂದು ಐವತ್ತು ಸಾವಿರ ಅರವತ್ತು ಸಾವಿರ ಆಗ್ಬೋದು ಅನಿಸ್ತಿದೆ ಹಳ್ಳಿಗಳಲ್ಲೆಲ್ಲ ಈ ಜೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಒಂದಾಗಿದ್ದಾರೆ ಅದು ಆಗಿಲ್ಲ ಮೇಡಮ್ ಬಟ್ ಬೇರೆ ಕಡೆ ಆಗಿದ್ದಾರೆ ಅವರು ದುಡ್ಡಿದೆ ಬೇರೆ ಅವರು ಆಗ್ತಾರೆ ಬಟ್ ಹಳ್ಳಿ ಕಡೆ ನಾವು ಹಂಗಲ್ಲ ಫಸ್ಟಿಂದ ಯಾವ ಕಡೆ ಮನೆಯಿಂದ ಬಂದರೆ ಆದ್ರೆ ಅದ್ರಿಗೆ ಓಟ್ ಹಾಕ್ಕೊಂಡು ಹೋಗ್ತೀವಿ ಕಾಂಗ್ರೆಸ್ಸು ನಮ್ಮ ಫಸ್ಟಿಂದ ಮನೆಯಿಂದ ಹಳೆ ಹಳಬ್ರಿಂದ ಬಂದಿರೋದು ಅದಕ್ಕೆ ಅವ್ರಿಗೆ ಓಟ್ ಹಾಕ್ತೀವಿ ಸರ್ ನಿಮ್ಗೆ ಇನ್ನೊಂದು ಪ್ರಶ್ನೆ ಈಗ ನೀವು ಹಳ್ಳಿಯವರು ಅಂತ ಹೇಳಿದ್ರೆ ಈಗ ಲಾಸ್ಟ್ ಎಲೆಕ್ಷನ್ ಅಲ್ಲಿ ಮೂರು ಪಾರ್ಟಿಗಳಿತ್ತು ಸೊ ನೀವು ರಾಜಕೀಯಕ್ಕೂ ಅಂತ ಬಂದಾಗ ಕಾರ್ಯಕರ್ತರೆಲ್ಲರೂ ಜಗಳ ಆಡಿರ್ತೀರಾ ಏನೋ ಸಮಸ್ಯೆ ಮಾಡ್ಕೊಂಡಿರ್ತೀರಾ ಬಟ್ ಈಗ ಏನು ಮೈತ್ರಿ ಮಾಡ್ಕೊಂಡಿದೆ ಈ ಸ್ಥಳೀಯ ಮಟ್ಟದ ಕಾರ್ಯಕರ್ತರೆಲ್ಲ ಒಂದಾಗಿದ್ದಾರಾ ಹೇಗೆ ಇಲ್ಲ ಮೇಡಮ್ ಅವರು ಅಂದ್ರೆ ಮೂಲ ಮೂಲ ಯಾದ್ರಿಂದ ಬಂದಿರುತ್ತೆ ಮೂಲ ಯಾದ್ರಿಂದ ಬಂದಿರುತ್ತೆ ಅದನ್ನೇ ನಮ್ ಅವಾಗ್ಲಿಂದನು ಕಾಂಗ್ರೆಸ್ ನಾವು ಕಾಂಗ್ರೆಸ್ಗೆ ಮೇಡಮ್ ಈ ಕ್ಷೇತ್ರದಲ್ಲಿ ಲೀಡ್ ಕೊಡ್ತೀರಾ ಹಾಗಾದ್ರೆ ಹೌದು ಖಂಡಿತವಾಗ್ಲೂ ಕೊಡ್ತೀವಿ ಖಂಡಿತವಾಗ್ಲೂ ಕೊಡ್ತೀವಿ ಅವಾಗ ಒಂದೂರ್ ಲಕ್ಷ ಇಂದ ಗೆದ್ದಿದ್ದಾರೆ ಈ ಸತಿ ಒಂದು ಅರವತ್ತೆಪ್ಪತ್ತು ಸಾವಿರ ಒಂದು ಲಕ್ಷ ಒಳಗಡೆ ಲೀಡಲ್ಲಿ ಪಕ್ಕಾ ಗೆದ್ದೆಗೆ ಹೇಳ್ತಾರೆ ಮೇಡಮ್ ಫೈನಲಿ ಗೆಲ್ತಾರೆ ಲೀಡ್ ಕಡಿಮೆ ಇರ್ಬೋದು ಅಂತ ಹೇಳ್ತೀನಿ ಕಮ್ಮಿ ಇರ್ಬೋದು ಮೇಡಮ್ ಯಾಕೆಂದ್ರೆ ಇವಾಗ ಕಾಂಪಿಟೇಟರ್ ಜಾಸ್ತಿ ಇದಾರೆ ಇಬ್ರು ಮೈತ್ರಿ ಆಗಿದ್ದಾರೆ ಅದರಿಂದ ಸ್ವಲ್ಪ ಕಮ್ಮಿ ಆಗ್ಬೋದು ಒಟ್ನಲ್ಲಿ ಲೀಡ್ ಇದ್ದೇ ಇರುತ್ತೆ ಒಟ್ನಲ್ಲಿ ಅರವತ್ತು ಒಂದು ಐವತ್ತು ಸಾವಿರದಿಂದ ಒಂದು ಲಕ್ಷ ಲೀಡ್ ಒಳಗಡೆ ಗೆದ್ದೆಗೆ ಗೆಲ್ತಾರೆ ಓಕೆ ತ್ಯಾಂಕ್ ಓಕೆ ಮೇಡಮ್ ವೆಲ್ಕಮ್ ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ ಆದ್ರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ ಕರ್ನಾಟಕದ ಆಕಾರದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ತಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತ್ರದಿಂದ ಕಾಯ್ತಿರ್ತಾರೆ ಇಪ್ಪತ್ತೆಂಟು ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು ಪ್ರಚಾರದಲ್ಲಿ ಯಾರ ಮುಂದೆ ಯಾರಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ ಕರ್ನಾಟಕ ಕುರುಕ್ಷೇತ್ರ ಇಪ್ಪತ್ತೆಂಟು ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿ ವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಇಲ್ಲೇನು ವೋಟಿಂಗ್ ಆಗತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ